हेलो गाइस वेलकम अगेन टू अवर चैनल मूवी स्टोरीज। इवत्तु नानु निमगे तेलुगुनल्लि रिलीज आगिरुवंत शान सिंगराय मूवीन एक्सप्लेन माड्ता इदीनि। ई मूवीनल्लि नानि कृति शेट्टि मत्ते साई पल्लवि अवरु आक्ट माडिदारे। ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ಮೂವಿ ಸ್ಟೋರಿಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಅದನ್ನು ಸಹ ಹೋಗಿ ನೋಡಿ। ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ। ಓಕೆ ಫ್ರೆಂಡ್ಸ್, ಮೂವಿ ಸ್ಟಾರ್ಟ್ ಮಾಡೋಣ। ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ಹೀರೋ ಆದಂತಹ ವಾಸು ಅವರು ತಮಗೆ ಸಿಕ್ಕಿರುವಂತಹ ಸಾಫ್ಟ್ವೇರ್ ಜಾಬ್ನ ಬಿಟ್ಟು ಒಂದು ಶಾರ್ಟ್ ಫಿಲಂನ ತೆಗೆದು ಪ್ರೊಡ್ಯೂಸರ್ಗೆ ತೋರಿಸಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋಣ ಅಂತ ಇರ್ತಾರೆ। ಆದ್ರಿಂದ ತಾನು ಬರೆದಿರುವಂತಹ ಸ್ಟೋರಿಗೆ ಸೆಟ್ ಆಗುವಂತಹ ಹೀರೋಯಿನ್ನ ಹುಡುಕ್ತಾ ಇರ್ತಾನೆ। ಅವನು ಹೀರೋಯಿನ್ಗೋಸ್ಕರ ಒಂದರ ಮೇಲೆ ಒಂದು ಆಡಿಷನ್ ತಗೊಂತಾ ಇರ್ತಾನೆ। ಆದ್ರೆ ಬಂದಿರೋಂತಾರೆಲ್ಲರೂ ವಾಸು ಕತೆಗೆ ಯಾರು ಸೂಟ್ ಆಗ್ತಿರೋದಿಲ್ಲ, ಹಾಗೆ ಹೀರೋಯಿನ್ನ ಹುಡುಕ್ತಿರ್ಬೇಕಾದ್ರೆ ಅವನಿಗೆ ಕೃತಿ ಕಾಣಿಸ್ತಾಳೆ। ಅವಳನ್ನ ನೋಡಿದ ತಕ್ಷಣ ವಾಸುಗೆ ಅವನ್ ಸ್ಟೋರಿಲಿರೋ ಕ್ಯಾರೆಕ್ಟರ್ಗೆ ಇವಳೇ ಸೆಟ್ ಆಗ್ತಾಳೆ ಅಂತ ಅನ್ಸುತ್ತೆ। ನಂತರ ವಾಸು ಕೃತಿ ಹತ್ರ ಹೋಗಿ, ನಾನು ಒಂದು ಶಾರ್ಟ್ ಫಿಲ್ಮ್ ತೆಗಿತಾ ಇದ್ದೀನಿ, ಅದರಲ್ಲಿ ನೀವು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತೀರಾ ಅಂತ ಕೇಳ್ತಾನೆ। ಆಗ ಕೀರ್ತಿ ವಾಸು ಹತ್ರ, ನನಗೆ ಆಕ್ಟಿಂಗ್ ಬರೋದಿಲ್ಲ, ಹಾಗೆ ನನಗೆ ಶಾರ್ಟ್ ಫಿಲ್ಮ್ ನಲ್ಲಿ ಆಕ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಕೂಡ ಇಲ್ಲ ಅಂತ ಹೇಳ್ತಾಳೆ। ಆಗ ವಾಸು ಕೀರ್ತಿ ಹತ್ರ ತನಗಿರುವಂತ ಎಲ್ಲಾ ಕಷ್ಟಗಳನ್ನ ಹೇಳ್ಕೊಂಡು ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ। ಆಗ ಕೀರ್ತಿ ತನಗಿಷ್ಟ ಇಲ್ಲ ಅಂದ್ರೂ ಶಾರ್ಟ್ ಫಿಲಂ ಮಾಡೋದಕ್ಕೆ ಓಕೆ ಅಂತ ಹೇಳ್ತಾಳೆ। ಹಾಗೆ ಕೀರ್ತಿ, ನಾನೊಬ್ಬ ಸೈಕಾಲಜಿಕಲ್ ಸ್ಟೂಡೆಂಟು, ನಾನು ಇನ್ನು 2 ವಾರದಲ್ಲಿ ಓದೋದಕ್ಕೆ ಅಂತ ಮುಂಬೈಗೆ ಹೋಗ್ತಾ ಇದ್ದೀನಿ, ಆದ್ರಿಂದ ನೀನು ಈ 2 ವಾರದೊಳಗೆ ಈ ಶಾರ್ಟ್ ಫಿಲ್ಮ್ ನ ಮುಗಿಸು ಅಂತ ಹೇಳ್ತಾಳೆ। ಆಗ ವಾಸು ಕೀರ್ತಿಗೆ ಸರಿ ಅಂತ ಹೇಳಿ ಶಾರ್ಟ್ ಫಿಲ್ಮ್ ತೆಗಿಯೋದಕ್ಕೆ ರೆಡಿ ಮಾಡ್ಕೊಂತಾನೆ। ಆ ಶಾರ್ಟ್ ಫಿಲ್ಮ್ ತೆಗಿಯೋ ಜರ್ನಿನಲ್ಲಿ ವಾಸು ಕೀರ್ತಿ ಜೊತೆ ಶೂಟಿಂಗ್ ತೆಗಿತಾ ತೆಗಿತಾ ಅವಳನ್ನ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ। ಹಾಗೆ ಕೀರ್ತಿ ಕೂಡ ವಾಸು ಮೇಲಿನ ಕೋಪನ ಕಡಿಮೆ ಮಾಡಿಕೊಂಡು ಅವನನ್ನ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ। ನೆಕ್ಸ್ಟ್ ಸೀನ್ ಅಲ್ಲಿ ವಾಸು ತನ್ನ ಶಾರ್ಟ್ ಫಿಲ್ಮ್ ನ ಕಂಪ್ಲೀಟ್ ಮಾಡಿ ಪ್ರೊಡ್ಯೂಸರ್ಗೆ ತೋರಿಸ್ತಾನೆ। ಆ ಶಾರ್ಟ್ ಫಿಲಂ ಆ ಪ್ರೊಡ್ಯೂಸರ್ಗೆ ಬಹಳ ಇಷ್ಟ ಆಗುತ್ತೆ, ಆದ್ರಿಂದ ಅವನು ನಾವಿಬ್ರು ಸೇರ್ಕೊಂಡು ಒಂದು ಮೂವಿ ಮಾಡೋಣ, ಒಂದು ಒಳ್ಳೆ ಕತೆನ ರೆಡಿ ಮಾಡ್ಕೊ ಅಂತ ಹೇಳ್ತಾನೆ। ನಂತರ ವಾಸು ತನ್ನ ಮೊದಲ ಮೂವಿ ಅಂತ ಹೇಳಿ ಒಳ್ಳೆ ಕತೆನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ। ಒಂದಿಷ್ಟು ದಿನ ಆದ್ಮೇಲೆ ಪ್ರೊಡ್ಯೂಸರ್ ವಾಸಿಗೆ ಫೋನ್ ಮಾಡಿ, ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ, ಅದಕ್ಕಿಂತ ಮುಂಚೆನೆ ನೀನು ನನಗೆ ಕತೆ ತೋರಿಸು ಅಂತ ಹೇಳ್ತಾನೆ। ಆಗ ವಾಸು ಪ್ರೊಡ್ಯೂಸರ್ ಹತ್ರ ಕತೆ ಎಲ್ಲ ಮುಗ್ದಿದೆ, ಆದ್ರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಉಳಿದಿದೆ ಅಂತ ಹೇಳ್ತಾನೆ। ಆಗ ಪ್ರೊಡ್ಯೂಸರ್ ಆ ಕ್ಲೈಮ್ಯಾಕ್ಸ್ ನ ಬೇಗ ಮುಗಿಸಿ ನಾಳೆ ಒಳಗೆ ಅದನ್ನ ಸಬ್ಮಿಟ್ ಮಾಡು ಅಂತ ಹೇಳ್ತಾನೆ। ಆಗ ವಾಸು ತನ್ನ ಹತ್ರ ಟೈಮ್ ಇಲ್ದಿರೋದ್ರಿಂದ ರಾತ್ರೆಲ್ಲ ಕೂತ್ಕೊಂಡು ಆ ಕ್ಲೈಮ್ಯಾಕ್ಸ್ ನ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ। ಆಗ ಅದೇ ಟೈಮ್ ನಲ್ಲಿ ವಾಸಿಗೆ ಶ್ಯಾಮ್ ಸಿಂಗರಾಯ್ ನೆನಪಿಗೆ ಬರ್ತಾ ಇರ್ತಾನೆ। ಶ್ಯಾಮ್ ಸಿಂಗರಾಯ್ ಅವನಿಗೆ ನೆನಪಿಗೆ ಬಂದಿರೋ ಟೈಮ್ ನಲ್ಲಿ ಅವನ ಕಿವಿನಲ್ಲಿ ರಕ್ತ ಬರ್ತಾ ಇರುತ್ತೆ। ನಂತರ ವಾಸು ಅವನಿಗೆ ಗೊತ್ತಿಲ್ದಂಗೆ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ನ ಬರೀತಾನೆ। ನೆಕ್ಸ್ಟ್ ಡೇ ವಾಸು ತಾನು ಬರೆದಿರೋಂತ ಕತೆನ ತಗೊಂಡು ಪ್ರೊಡ್ಯೂಸರ್ ಹತ್ರ ಹೋಗ್ತಾನೆ। ಆಗ ಪ್ರೊಡ್ಯೂಸರ್ ಆ ಕತೆ ನೋಡಿ ಬಹಳಷ್ಟು ಇಷ್ಟಪಟ್ಟು ವಾಸಿಗೆ ಒಂದು ಟೀಮ್ ನ ಕೊಟ್ಟು ಈ ಮೂವಿನ ತಗಿ ಅಂತ ಹೇಳ್ತಾರೆ। ಆಗ ವಾಸು ಈ ಮಾತನ್ನ ಕೇಳಿಸ್ಕೊಂಡು ಬಹಳಷ್ಟು ಖುಷಿ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಕೀರ್ತಿ ವಾಸು ಹತ್ರ ಬಂದು, ನಾನು ಈ ರಾತ್ರಿ ಮುಂಬೈಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಒಂದು ಕಿಸ್ ಕೊಡ್ತಾಳೆ। ನಂತರ ಅವರಿಬ್ರು ರೊಮ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆದ್ರೆ ಅದೇ ಟೈಮ್ ನಲ್ಲಿ ವಾಸಿಗೆ ಶ್ಯಾಮ್ ಸಿಂಗರಾಯನ ನೆನಪು ಬಂದು ಕೀರ್ತಿನ ರೋಸಿ ಅಂತ ಕರೀತಾನೆ. ಇದನ್ನ ಕೇಳಿ ರೋಸ್ಗೆ ಸಿಟ್ಟು ಬಂದು, ನಿನಗೆ ನನ್ನನ್ನು ಬಿಟ್ಟು ಇನ್ನೊಬ್ಬಳು ಹುಡುಗಿ ಸಹ ಇದ್ದಾಳೆ ಅಂತ ಹೇಳಿ ಅಲ್ಲಿಂದ ಜಗಳ ಮಾಡಿಕೊಂಡು ಹೋಗ್ತಾಳೆ. ಆಗ ವಾಸಿಗೆ ಈ ರೋಸ್ ಯಾರು ಅನ್ನೋದು ಗೊತ್ತಿರೋದಿಲ್ಲ, ಹಾಗೆ ಕೀರ್ತಿ ಯಾಕೆ ಜಗಳ ಮಾಡಿದ್ಲ ಅನ್ನೋದು ಗೊತ್ತಿರೋದಿಲ್ಲ. ಇದರಿಂದ ಅವನು ಬಹಳ ನೋವು ಅನುಭವಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಾಸು ಅವನ ಮೂವಿಗೆ ಉನಿಕಿ ಅಂತ ಒಂದು ನೇಮಿಂಗ್ ಕೊಟ್ಟು ಶೂಟಿಂಗ್ ನ ಸ್ಟಾರ್ಟ್ ಮಾಡ್ತಾನೆ. ನಂತರ ವಾಸು ಆ ಮೂವಿನ ಕಂಪ್ಲೀಟ್ ಮಾಡಿ ಆ ಮೂವಿನ ರಿಲೀಸ್ ಮಾಡ್ತಾನೆ. ನಂತರ ಆ ಮೂವಿ ಬಹಳಷ್ಟು ಹಿಟ್ ಆಗುತ್ತೆ. ನಂತರ ಬಾಲಿವುಡ್ ನಿಂದ ಪ್ರೊಡ್ಯೂಸರ್ಸ್ ಎಲ್ಲ ಬಂದು ವಾಸು ಹತ್ರ ಈ ಮೂವಿನ ಬಾಲಿವುಡ್ ನಲ್ಲಿ ಡಬ್ ಮಾಡೋಣ ಅಂತ ಕೇಳ್ತಾರೆ. ಆಗ ವಾಸು ತನ್ನ ಮೊದಲ ಮೂವಿ ಇಷ್ಟೊಂದು ಹಿಟ್ ಆಗಿದೆ ಅಂತ ಅನ್ಕೊಂಡು ಬಾಲಿವುಡ್ ನಲ್ಲಿ ಡಬ್ ಮಾಡೋದಕ್ಕೆ ಅಂತ ಒಪ್ಪಿಕೊಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಬಾಲಿವುಡ್ ನ ಪ್ರೊಡ್ಯೂಸರ್ಸ್ ಒಂದು ಪ್ರೆಸ್ ಮೀಟ್ ನ ಇಟ್ಟು ವಾಸು ತೆಗ್ದಿರುವಂತ ಉನಿಕಿ ಮೂವಿನ ಬಾಲಿವುಡ್ ನಲ್ಲಿ ಡಬ್ ಮಾಡ್ತಿದೀವಿ ಅಂತ ಅನೌನ್ಸ್ ಮಾಡ್ತಾರೆ. ಆದ್ರೆ ಅದೇ ಟೈಮ್ ನಲ್ಲಿ ಪೊಲೀಸರೆಲ್ಲ ಬಂದು ವಾಸುಗೆ ನಿನ್ ಮೇಲೆ SR ಪಬ್ಲಿಕೇಶನ್ ಅವರು ಕಾಪಿ ರೈಟ್ ಕೇಸ್ ಹಾಕಿದ್ದಾರೆ, ಅದರಿಂದ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾರೆ. ನಂತರ ವಾಸು ಅರೆಸ್ಟ್ ಮಾಡಿರುವಂತ ವಿಷಯ ಕೀರ್ತಿಗೆ ಗೊತ್ತಾಗುತ್ತೆ. ನಂತರ ಕೀರ್ತಿ ವಾಸು ಮೇಲಿರೋ ಪ್ರೀತಿಯಿಂದ ತನ್ನ ಫ್ರೆಂಡ್ ಆದಂತಹ ಲಾಯರ್ ಪದ್ಮನ ಕರ್ಕೊಂಡು ವಾಸು ಹತ್ರ ಹೋಗ್ತಾಳೆ. ಆಗ ಆ ಲಾಯರ್ ಪದ್ಮ, ನೀನು ಈ ಮೂವಿನ SR ಪಬ್ಲಿಕೇಶನ್ ಇಂದ ಕಾಪಿ ಮಾಡಿದೀನಿ ಅಂತ ಒಪ್ಪು, ಆಗ ನಾವು ಈ ಕೇಸ್ ನ ಕಾಂಪ್ರಮೈಸ್ ಮಾಡ್ಕೋಬಹುದು ಅಂತ ಹೇಳ್ತಾಳೆ. ಆಗ ವಾಸು ಬಹಳಷ್ಟು ಕೋಪದಿಂದ, ಈ ಮೂವಿನ ನಾನೇ ಸ್ವಂತ ಬರೆದಿದ್ದೀನಿ, ನಾನ್ಯಾಕೆ ಕಾಪಿ ಮಾಡಿದ್ದೀನಿ ಅಂತ ಒಪ್ಕೋಬೇಕು ಅಂತ ಕೇಳ್ತಾನೆ. ಆಗ ಲಾಯರ್ ಪದ್ಮ ಅವರು ಅವ್ನು ಬರೆದಿರೋ ಸ್ಟೋರಿ ಬುಕ್ ನ ತೋರಿಸಿ, ಹಾಗೆ SR ಪಬ್ಲಿಕೇಶನ್ ನಲ್ಲಿರೋ ಬುಕ್ ನ ತೋರಿಸಿ, ಇವೆರಡು ಸ್ಟೋರೀಸ್ ಡಿಟ್ಟೋ ಡಿಟ್ ಹೇಗಿದೆನೋ ಹಾಗೆ ಇದೆ ಅಂತ ಹೇಳ್ತಾಳೆ. ಆಗ ವಾಸು ಆ ಬುಕ್ ನ ನೋಡಿ ಬಹಳಷ್ಟು ಶಾಕ್ ಆಗ್ತಾನೆ, ಆದ್ರೂ ಸಹ ಪದ್ಮಾವತಿ ಹತ್ರ ನಾನು ಈ ಕತೆನ ಕಾಪಿ ಮಾಡಿಲ್ಲ ಅಂತ ಹೇಳ್ತಾನೆ. ನಂತರ ಪದ್ಮಾವತಿ ಸರಿ ಅಂತ ಹೇಳಿ ವಾಸು ಪರವಾಗಿ ಕೋರ್ಟ್ ನಲ್ಲಿ ವಾದ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಈ ಕಡೆ SR ಪಬ್ಲಿಕೇಶನ್ಸ್ ಅವರ ಪರವಾಗಿ ಕೃಷ್ಣಮೂರ್ತಿ ಅವರು ವಾದ ಮಾಡ್ತಾ ಇರ್ತಾರೆ. ಲಾಯರ್ ಕೃಷ್ಣಮೂರ್ತಿ ಅವರು ವಾಸು ಬರೆದಿರುವಂತಹ ಈ ಬುಕ್ ಬಹಳಷ್ಟು ವರ್ಷಗಳ ಹಿಂದೆನೆ
ಎಸ್ಆರ್ ಪಬ್ಲಿಕೇಶನ್ ನಲ್ಲಿ ಪಬ್ಲಿಷ್ ಆಗಿದೆ ಅಂತ ಹೇಳಿ ಅವರ ಹತ್ರ ಇರುವಂತ ಪ್ರೂಫ್ ನೆಲ್ಲ ಜಡ್ಜ್ ಗೆ ತೋರಿಸ್ತಾರೆ. ನಂತರ ಜಡ್ಜ್ ಅದನ್ನೆಲ್ಲ ನೋಡಿ ವಾಸುಗೆ ನೀನು ಕಾಪಿ ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಏನಾರ ಪ್ರೂಫ್ ಇದೇನಾ ಅಂತ ಕೇಳ್ತಾನೆ. ಆಗ ವಾಸು ನನ್ನ ಹತ್ರ ಪ್ರೂವ್ ಮಾಡೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಆದ್ರಿಂದ ನಿಮ್ಗೇನಾದ್ರೂ ಅಷ್ಟೊಂದು ಡೌಟ್ ಇತ್ತು ಅಂದ್ರೆ ನನ್ನ ಮೇಲೆ ಲೈಟ್ ಡಿಟೆಕ್ಷನ್ ಟೆಸ್ಟ್ ಮಾಡಿ, ಆಗ ನಿಜ ಎಲ್ಲ ಹೊರಗೆ ಬರುತ್ತೆ ಅಂತ ಹೇಳ್ತಾನೆ. ಆಗ ಜಡ್ಜ್ ವಾಸುಗೆ ಲೈಟ್ ಡಿಟೆಕ್ಷನ್ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಆ ಟೆಸ್ಟ್ ನಂತರ ವಾಸು ಹೇಳ್ತಿರೋದೆಲ್ಲ ನಿಜ ಅಂತ ಗೊತ್ತಾಗುತ್ತೆ. ನಂತರ ಜಡ್ಜ್ ವಾಸುಗೆ ಬೇಲ್ ಕೊಟ್ಟು ಇನ್ನು ಸ್ವಲ್ಪ ದಿನದಲ್ಲಿ ನೀವು ಕಾಪಿ ಮಾಡಿಲ್ಲ ಅನ್ನೋದಕ್ಕೆ ಯಾವ್ದಾದ್ರು ಪ್ರೂಫ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಲಾಯರ್ ಪದ್ಮಾವತಿ ಅವರು ಕೇಸ್ ಮೇಲೆ ಯಾವ್ದಾದ್ರು ಕ್ಲೂ ಸಿಗ್ಬೋದು ಅಂತ ಹೇಳಿ ಎಸ್ಆರ್ ಪಬ್ಲಿಕೇಶನ್ ಅವರ ಮೇಲೆ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟ್ ಪದ್ಮಾವತಿ ಎಸ್ಆರ್ ಪಬ್ಲಿಕೇಶನ್ಸ್ ಬಗ್ಗೆ ಏನೇನ್ ತಿಳ್ಕೊಂಡಿದ್ದಾಳೆ ಅದನ್ನೆಲ್ಲ ವಾಸು ಹತ್ರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಸ್ಆರ್ ಪಬ್ಲಿಕೇಶನ್ ಅಲ್ಲಿ ಎಸ್ಆರ್ ಅಂದ್ರೆ ಸಿಂಗಾರಾಯ್ ಅಂತ ಹೇಳ್ತಾಳೆ. ಈ ಎಸ್ಆರ್ ಪಬ್ಲಿಕೇಶನ್ ಅನ್ನೋದನ್ನ ಒಬ್ಬ ಶ್ಯಾಮ್ ಸಿಂಗಾರಾಯ್ ಅನ್ನೋ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ದಾನೆ. ಆ ಮನುಷ್ಯ ಬರ್ದಿರೋಂತ ಕಥೆನೆಲ್ಲ ನೀನ್ ಮೂವಿ ಆಗಿ ತೆಗ್ದಿದ್ಯಾ ಅಂತ ಹೇಳ್ತಾಳೆ. ಆಗ ವಾಸು ಆ ಬುಕ್ ನೆಲ್ಲ ತಗೊಂಡು ಶ್ಯಾಮ್ ಸಿಂಗಾರಾಯ್ ಬೆಂಗಾಳಿಯಲ್ಲಿ ಬರ್ದಿರೋಂತ ಬುಕ್ ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಕೀರ್ತಿ ಶಾಕ್ ಆಗಿ ನಿನ್ಗೆ ಬೆಂಗಾಳಿ ಬರೋದಿಲ್ಲ, ಆದ್ರೂ ಸಹ ನೀನ್ ತೆಲುಗಿನಲ್ಲಿ ಹೇಗೆ ಓದ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ವಾಸು ಕೀರ್ತಿ ಹತ್ರ ಏನೋ ಗೊತ್ತಿಲ್ಲ, ಬಹಳಷ್ಟು ಸಾರಿ ನನಗೆ ಗೊತ್ತಿಲ್ದಂಗೆ ಏನೇನೋ ನಡೀತಾ ಇದೆ, ಆ ಟೈಮ್ನಲ್ಲಿ ನನ್ನ ಕಿವಿನಲ್ಲಿ ರಕ್ತ ಬರ್ತಾ ಇದೆ ಅಂತ ಹೇಳ್ತಾನೆ. ಇದನ್ ಕೇಳಿ ಕೀರ್ತಿ ತಾನು ಸೈಕಾಲಜಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ವಾಸನ ತೋರಿಸೋದಿಕ್ಕೆ ಅಂತ ಅವ್ರ ಮೇಡಮ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಆಗ ಕೀರ್ತಿ ಅವರ ಟೀಚರ್ ವಾಸು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವನ್ ಮೈಂಡ್ ನಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ ಅಂತ ಅವನ ಮೇಲೆ ಹಿಪ್ನೋಟಿಸಮ್ ಟೆಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಾರೆ. ಆ ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ವಾಸು ಅವನ್ ಗೊತ್ತಿಲ್ದಂಗೆ ಶ್ಯಾಮ್ ಸಿಂಗಾರಾಯ್ ಕಥೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಶ್ಯಾಮ್ ಸಿಂಗಾರಾಯ್ ಅನ್ನೋ ವ್ಯಕ್ತಿ 1960 ನಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿರೋ ಕಾಂಕಪುರಂ ಊರ್ನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆ ಟೈಮ್ನಲ್ಲಿ ಮೇಲ್ಜಾತಿ ಮತ್ತು ಕೆಳಜಾತಿ ಅನ್ನೋ ಬಹಳಷ್ಟು ಭೇದ ಭಾವ ಇರುತ್ತೆ. ಈ ಶ್ಯಾಮ್ ಸಿಂಗಾರಾಯ್ ಇದ್ರ ವಿರುದ್ಧ ಹೋರಾಡ್ತಾ ಇರ್ತಾನೆ. ಆದ್ರಿಂದ ಆ ಊರ್ನಲ್ಲಿರೋ ಮೇಲ್ಜಾತಿಯವರೆಲ್ಲ ಶ್ಯಾಮ್ ಸಿಂಗಾರಾಯ್ ಅವರ ಮನೆತನವನ್ನ ಬೈತಾ ಇರ್ತಾರೆ. ಶ್ಯಾಮ್ ಸಿಂಗಾರಾಯ್ಗೆ 3 ಜನ ಅಣ್ಣಂದಿರ್ತಾರೆ, ಅವರು ಸಹ ಮೇಲ್ಜಾತಿ ಕೆಳಜಾತಿ ಅಂತ ಬಹಳಷ್ಟು ಭೇದ ಭಾವ ಮಾಡ್ತಾ ಇರ್ತಾರೆ. ಆಗ 3 ಜನ ಶ್ಯಾಮ್ ಮೇಲಿರೋ ಕೋಪದಿಂದ ನೀನು ಹೀಗೆ ಜಾತಿ ಬಗ್ಗೆ ಹೋರಾಡ್ತಾ ಇದ್ರೆ ನಮ್ಮ ಮನೇಲಿ ಇರ್ಬೇಡ ಅಂತ ಹೇಳ್ತಾರೆ. ಆಗ ಶ್ಯಾಮ್ ಸಿಂಗಾರ ಇದಕ್ಕೆ ಓಕೆ ಅಂತ ಹೇಳಿ ತನ್ನ ಕಥೆಗಳ ಮೂಲಕ ಎಲ್ಲಾರನು ಬದಲಾಯಿಸೋಣ ಅಂತ ಹೇಳಿ ಬೆಂಗಾಳಿಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಅವನು ಬೆಂಗಾಳಿಗೆ ಹೊರಡ್ತಿರ್ಬೇಕಾದ್ರೆ ಒಂದು ಗುಡಿಲಿ ಮೈತ್ರಿ ಡ್ಯಾನ್ಸ್ ಮಾಡ್ತಿರೋದು ಕಾಣಿಸುತ್ತೆ. ಆಗ ಅವನು ಮೈತ್ರಿನ ನೋಡಿ ಬಹಳಷ್ಟು ಇಷ್ಟಪಡ್ತಾನೆ. ನಂತರ ಡ್ಯಾನ್ಸ್ ಮುಗಿದ ನಂತರ ಶ್ಯಾಮ್ ಮೈತ್ರಿ ಹತ್ರ ಹೋಗಿ ನೀವು ಬಹಳಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ನೀವು ನನ್ನ ಜೊತೆ ಮಾತಾಡೋದಕ್ಕೆ ಹೊರಗೆ ಬರ್ತೀರಾ ಅಂತ ಕೇಳ್ತಾನೆ. ಆಗ ಮೈತ್ರಿ ಏನೇ ಹೇಳದೆ ಗುಡಿ ಒಳಗೆ ಹೋಗ್ತಾಳೆ. ನಂತರ ಶ್ಯಾಮ್ ಬೆಂಗಾಳಿಗೆ ಹೋಗದೆ ಮೈತ್ರಿ ಡ್ಯಾನ್ಸ್ ನೋಡೋದಕ್ಕೆ ಅಂತ ಡೈಲಿ ಅಲ್ಲಿಗೆ ಹೋಗ್ತಾ ಇರ್ತಾನೆ. ದಿನ ಕಳೆದಂಗೆ ಮೈತ್ರಿ ಕೂಡ ಶ್ಯಾಮ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಮೈತ್ರಿ ಒಬ್ಬ ದೇವದಾಸಿ ಆಗಿರೋದ್ರಿಂದ ಅವಳು ಯಾವತ್ತೂ ಗುಡಿಯಿಂದ ಹೊರಗೆ ಬಂದಿರೋದಿಲ್ಲ. ಆ ಗುಡಿಯಲ್ಲಿರೋ ದೊಡ್ಡ ಮನುಷ್ಯ ದೇವರ ಹೆಸರು ಹೇಳ್ಕೊಂಡು ಒಂದೊಂದಿನ ಒಬ್ಬೊಬ್ಬ ದೇವದಾಸಿಯನ್ನ ಅನುಭವಿಸ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೈತ್ರಿ ಡ್ಯಾನ್ಸ್ ಆದ ತಕ್ಷಣ ಶ್ಯಾಮ್ ಸಿಂಗಾರಾಯ್ ಮೇಲಿರೋ ನಂಬಿಕೆಯಿಂದ ಅವನ ಜೊತೆ ಹೊರಗಡೆ ಹೋಗ್ತಾಳೆ. ಹೀಗೆ ಮೈತ್ರಿ ಯಾರಿಗೂ ಗೊತ್ತಾಗ್ಲಿಲ್ದಂಗೆ ಡೈಲಿ ನವರಾತ್ರಿ ಮುಗಿಯೋ ತನಕ ಶ್ಯಾಮ್ ಸಿಂಗಾರಾಯ್ ಜೊತೆ ಹೊರಗಡೆ ಹೋಗಿ ಮತ್ತೆ ಒಳಗೆ ಬರ್ತಾ ಇರ್ತಾಳೆ. ಆ ಟೈಮ್ನಲ್ಲಿ ಶ್ಯಾಮ್ ತನ್ನೊಳಗಿರೋ ಫೀಲಿಂಗ್ಸ್ ನೆಲ್ಲ ಮೈತ್ರಿಗೆ ಹೇಳ್ತಾ ಇರ್ತಾನೆ. ಆಗ ಮೈತ್ರಿಗೆ ತಾನು ಹೇಗೆ ಬದುಕ್ತಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ದೊಡ್ಡ ಮನುಷ್ಯ ಒಂದು ಸಣ್ಣ ಹುಡುಗಿನ ಅನುಭವಿಸೋದಕ್ಕೆ ಕರ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಮೈತ್ರಿ ಶ್ಯಾಮ್ ಸಿಂಗಾರಾಯ್ ಅವರ ಮಾತುಗಳೆಲ್ಲ ನೆನಪಿಗೆ ಬಂದು ಆ ದೊಡ್ಡ ಮನುಷ್ಯನ ಹತ್ರ ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಆ ದೊಡ್ಡ ಮನುಷ್ಯ ಬಹಳಷ್ಟು ಕೋಪಗೊಂಡು ಮೈತ್ರಿಗೆ ಸಾಯವಾಗಿ ಹೊಡಿತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಶ್ಯಾಮ್ಗೆ ಆ ಗುಡಿಲಿರೋ ದೊಡ್ಡ ಮನುಷ್ಯ ಮೈತ್ರಿಗೆ ಹೊಡೆದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ನಂತರ ಆ ದೊಡ್ಡ ಮನುಷ್ಯನ ಹತ್ರ ಹೋಗಿ ಅವನಿಗೂ ಸಹ ಸಾಯೋ ತರ ಹೊಡಿತಾನೆ. ನಂತರ ಶ್ಯಾಮ್ ಮೈತ್ರಿನ ಗುಡಿಯಿಂದ ಬಿಡಿಸಿ ತನ್ನ ಜೊತೆಗೆ ಬೆಂಗಾಳಿಗೆ ಕರ್ಕೊಂಡು ಹೋಗ್ತಾನೆ. ನಂತರ ಶ್ಯಾಮ್ ಮೈತ್ರಿ ಜೊತೆ ಮದುವೆ ಮಾಡಿಕೊಂಡು ಅವಳಿಗೆ ರೋಸಿ ಅಂತ ಹೆಸರಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶ್ಯಾಮ್ ಸಿಂಗಾರಾಯ್ ಬೆಂಗಳೂರಿನಲ್ಲಿರೋ ಒಂದು ಪ್ರೆಸ್ ನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಹಾಗೆ ಶ್ಯಾಮ್ ವರ್ಕ್ ಮಾಡ್ಕೊಂತ ಒಂದು ಸ್ಟೋರಿನ ಬರೆದು ಪ್ರಿಂಟಿಂಗ್ ಪ್ರೆಸ್ ಓನರ್ಗೆ ಆ ಸ್ಟೋರಿನ ತೋರಿಸ್ತಾನೆ. ಆಗ ಆ ಸ್ಟೋರಿ ಆ ಪ್ರಿಂಟಿಂಗ್ ಪ್ರೆಸ್ ಓನರ್ಗೆ ಬಹಳಷ್ಟು ಇಷ್ಟ ಆಗುತ್ತೆ. ನಂತರ ಆ ಸ್ಟೋರಿನ ಪೇಪರ್ ನಲ್ಲಿ ಪ್ರಿಂಟ್ ಮಾಡ್ತಾರೆ. ನಂತರ ಶ್ಯಾಮ್ ಸಿಂಗಾರಾಯ್ ಬರೆದಿರೋಂತ ಕಥೆಯಿಂದ ಆ ಪೇಪರ್ಗೆ ಬಹಳಷ್ಟು ದೊಡ್ಡ ಹೆಸರು ಬರುತ್ತೆ. ಆಗ ಆ ಪೇಪರ್ ಓನರ್ ಶ್ಯಾಮ್ ಸಿಂಗಾರಾಯ್ ಬರೆದಿರೋಂತ ಎಲ್ಲಾ ಬುಕ್ ನ ಪಬ್ಲಿಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಶ್ಯಾಮ್ ಸಿಂಗಾರಾಯ್ ಸ್ವಲ್ಪ ಟೈಮ್ ನಲ್ಲಿ ಬಹಳಷ್ಟು ಫೇಮಸ್ ಆಗ್ತಾನೆ. ನಂತರ ಅವನಿಗೆ ಬಹಳಷ್ಟು ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಶ್ಯಾಮ್ ಸಿಂಗಾರಾಯ್ ಆ ದುಡ್ಡಿನಿಂದ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ದೊಡ್ಡ ಮನೆಯನ್ನ ಕಟ್ಕೊಳ್ಳೋಣ ಅಂತ ಅನ್ಕೊಂತಾನೆ. ಆಗ ರೋಜಿ ಶ್ಯಾಮ್ ಸಿಂಗಾರಾಯ್ ಹತ್ರ ಬಂದು ನಂತರನೆ ಬಹಳಷ್ಟು ಊರ್ನಲ್ಲಿ ಬಹಳಷ್ಟು ಜನ ದೇವದಾಸಿಯವರು ಇದ್ದಾರೆ, ಈ ದುಡ್ಡಿನಿಂದ ಅವರಿಗೆ ಏನಾದ್ರೂ ಸಹಾಯ ಮಾಡಿ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಸಿಂಗಾರಾಯ್ ಅವರಿಗೆ ಸರಿ ಅಂತ ಹೇಳಿ ದೇವದಾಸಿಯರ ಕಷ್ಟಗಳನ್ನೆಲ್ಲ ಬುಕ್ ನಲ್ಲಿ ಬರೆದು ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತಾನೆ. ಅದೇ ತರ ಅವನು ಬೇರೆ ಬೇರೆ ಬುಕ್ ನಲ್ಲಿ ಜಾತಿ ಕುಲಗಳ ಬಗ್ಗೆ ಇರೋ ಭೇದ ಭಾವನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ದೊಡ್ಡ ಮಟ್ಟದ ಜಾತಿಯವರೆಲ್ಲ ಅವನಿಗೆ ವಿರೋಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಶ್ಯಾಮ್ ಸಿಂಗಾರಾಯ್ ಅವರ 3ನೇ ಅಣ್ಣ ಆದಂತಹ ಮನು ರಾಯ್ ಅವರು ಶ್ಯಾಮ್ ಸಿಂಗಾರಾಯ್ ನೋಡೋದಕ್ಕೆ ಬರ್ತಾನೆ. ಆಗ ಮನು ಸಿಂಗಾರಾಯ್ ಶ್ಯಾಮ್ ಸಿಂಗಾರಾಯ್ ಹತ್ರ
ನಮ್ಮ ದೊಡ್ಡಣ್ಣನಿಗೆ ಬಹಳಷ್ಟು ಆರೋಗ್ಯ ಕೆಟ್ಟಿದೆ, ಅವನು ಕೊನೆ ಸಾರಿ ನಿನ್ನನ್ನ ನೋಡ್ಬೇಕು ಅಂದ, ಅದರಿಂದ ಬಂದೆ ಅಂತ ಹೇಳ್ತಾನೆ. ಆಗ ಶ್ಯಾಮ್ ಅವರ ಅಣ್ಣಂಗೆ ಸರಿ ಅಂತ ಹೇಳಿ ಅವರ ಅಣ್ಣನ ನೋಡೋದಕ್ಕೆ ಊರಿಗೆ ಹೋಗ್ತಾನೆ. ಹಾಗೆ ಹೋಗ್ತಿರ್ಬೇಕಾದ್ರೆ ದಾರಿನಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಆ ಹುಡುಗಿ ಮೇಲೆ ಒಂದು ಕತೆನ ಸಹ ಬರೀತಾನೆ. ಆ ಕತೆನ ಅವರ ಅಣ್ಣ ಆದಂತಹ ಮನುರಾಗೆ ಕೊಡ್ತಾನೆ. ಆಗ ಮನು ಸಿಂಗರಾಯ ಕತೆನ ಓದಿ ಬಹಳಷ್ಟು ಇಷ್ಟಪಟ್ಟು ನಿನ್ ಗುರುತಿಗೋಸ್ಕರ ಇದು ನನ್ನ ಹತ್ರ ಇಟ್ಕೊಂತೀನಿ ಅಂತ ಹೇಳ್ತಾನೆ. ನಂತರ ಶ್ಯಾಮ್ ಸಿಂಗರಾಯ ಅವರ ದೊಡ್ಡಣ್ಣ ಅವನ ಹತ್ರ ಮಾತಾಡ್ತಾ, ನೀನ್ ಹೇಗಿದ್ರು ನಮ್ಮೂರಿಗೆ ಬಂದಿದೀಯಾ, ಇಲ್ಲೇ ಯಾವ್ದಾದ್ರೂ ಒಳ್ಳೆ ಜಾತಿಯ ಹುಡುಗಿನ ಮದುವೆ ಆಗಿ ಇಲ್ಲೇ ಇದ್ಬಿಡು ಅಂತ ಹೇಳ್ತಾನೆ. ಆಗ ಶ್ಯಾಮ್ ಸಿಂಗರಾಯ್ಗೆ ಬಹಳಷ್ಟು ಕೋಪ ಬಂದು ನನ್ಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಂತ ಅವ್ರ ಮೊದಲ ಇಬ್ಬರು ಅಣ್ಣಂದಿರು ಅವನನ್ನ ಅಲ್ಲೇ ಚುಚ್ಚಿ ಸಾಯಿಸ್ತಾರೆ. ನಂತರ ಅದೇ ಟೈಮಿಗೆ ಮೂರನೇ ಅಣ್ಣ ಆದಂತಹ ಮನುರಾಯ್ ಅಲ್ಲಿಗೆ ಬರ್ತಾನೆ. ಆಗ ಶ್ಯಾಮ್ ಸಿಂಗರಾಯ್ ಸಾಯ್ತಿರೋದನ್ನ ನೋಡಿ ಅವನ್ನ ಕಾಪಾಡೋದಕ್ಕೆ ಅಂತ ಟ್ರೈ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. ಹೀಗೆ ವಾಸು ತನ್ನ ಪುನರ್ಜನ್ಮ ಆದಂತಹ ಶ್ಯಾಮ್ ಸಿಂಗರಾಯ್ ಕಥೆನ ಪೂರ್ತಿ ಹೇಳ್ತಾನೆ. ಆಗ ವಾಸುಗೆ ತಾನು ಶ್ಯಾಮ್ ಸಿಂಗರಾಯ್ ಅನ್ನೋದು ಪೂರ್ತಿ ನೆನಪಿಗೆ ಬರುತ್ತೆ. ನಂತರ ವಾಸು ರೋಜಿಗೆ ಏನಾಯ್ತು ಅಂತ ಹೇಳಿ ಅವಳನ್ನ ಹುಡುಕೊಂಡು ಬೆಂಗಾಲ್ಗೆ ಹೋಗ್ತಾನೆ, ಆದ್ರೆ ಅಲ್ಲಿ ರೋಜಿ ಇರೋದಿಲ್ಲ. ನಂತರ ವಾಸು ಬೆಂಗಾಲ್ನಿಂದ ವಾಪಸ್ ಬಂದು ಕೋರ್ಟ್ ನಲ್ಲಿ ಹಾಜರಾಗ್ತಾನೆ. ನಂತರ ಪದ್ಮಾವತಿ ಅವರು ವಾಸುಗೆ ಹಿಪ್ನೋಟೈಸ್ ಮಾಡಿರುವಂತಹ ವಿಡಿಯೋನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿ ಶ್ಯಾಮ್ ಸಿಂಗರಾಯ ವಾಸುವಾಗಿ ಪುನರ್ಜನ್ಮ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಬರ್ದಿರೋಂತ ಕತೆನೆ ಅವ್ರ ಮೂವಿಯಾಗಿ ತೆಗ್ದಿದ್ದಾರೆ ಅಂತ ಹೇಳ್ತಾಳೆ. ಆಗ ಲಾಯರ್ ಕೃಷ್ಣಮೂರ್ತಿ ಅವರು ಎದ್ದು ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಬಹಳಷ್ಟು ನಕ್ಕು, ಈ ಪುನರ್ಜನ್ಮ ಅನ್ನೋದೇನು ಇಲ್ಲ, ಇವನ್ನೆಲ್ಲ ಕೋರ್ಟ್ ಸಾಕ್ಷಿಯಾಗಿ ನಂಬೋದಿಲ್ಲ ಅಂತ ಹೇಳ್ತಾನೆ. ಆಗ ಪದ್ಮಾವತಿ ಈ ಹಿಂದೆ ನಡೆದಿರುವಂತಹ ಪುನರ್ಜನ್ಮದ ಕೇಸ್ಗಳನ್ನೆಲ್ಲ ತೆಗೆದು ಜಡ್ಜ್ಗೆ ತೋರಿಸ್ತಾಳೆ. ನಂತರ ಜಡ್ಜ್ ಆ ಸಾಕ್ಷಿಗಳನ್ನೆಲ್ಲ ನೋಡಿ ತೀರ್ಪು ಕೊಡೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಅದೇ ಟೈಮ್ನಲ್ಲಿ ಎಸ್ಆರ್ ಪಬ್ಲಿಕೇಶನ್ ನ ಓನರ್ ಆದಂತಹ ಮನು ರಾಯ್ ಅವರು ಅಲ್ಲಿಗೆ ಬರ್ತಾರೆ. ನಂತರ ಮನು ಸಿಂಗರಾಯ್ ವಾಸನ ನೋಡಿ ಇವನೇ ಶ್ಯಾಮ್ ಸಿಂಗರಾಯ್ ಅಂತ ಹೇಳ್ತಾರೆ. ಆಗ ಲಾಯರ್ ಕೃಷ್ಣಮೂರ್ತಿ ಅವರು ಮನು ರಾಯ್ ಹತ್ರ ಹೋಗಿ ಪುನರ್ಜನ್ಮ ಅನ್ನೋದು ಏನು ಇರೋದಿಲ್ಲ, ನೀವೇನೋ ವಾಸನ ಶ್ಯಾಮ್ ಸಿಂಗರಾಯ್ ಅಂತ ಒಪ್ಕೊಳ್ತಾರೆ, ನಾವೇಗ್ ಒಪ್ಕೊಳ್ಳೋದು ಅಂತ ಕೇಳ್ತಾನೆ. ಆಗ ಮನು ಸಿಂಗರಾಯ್ ಕೋರ್ಟ್ ನಲ್ಲಿ ಶ್ಯಾಮ್ ಸಿಂಗರಾಯ್ ಒಂದು ಹುಡುಗಿ ಮೇಲೆ ಒಂದು ಕತೆನ ಬರೆದು ನನಗೆ ಕೊಟ್ಟಿದ್ದ, ನಾನು ಆ ಕತೆನ ಎಲ್ಲಿ ಪಬ್ಲಿಷ್ ಮಾಡಿಲ್ಲ, ಆದ್ರೆ ವಾಸು ಅದೇ ಕತೆನ ಶಾರ್ಟ್ ಫಿಲ್ಮ್ ಆಗಿ ತೆಗ್ದಿದ್ದಾನೆ. ಆದ್ರಿಂದ ವಾಸು ಯಾವ್ದೇ ಕತೆನ ಕಾಪಿ ಮಾಡಿಲ್ಲ, ಅವನು ಬರ್ದಿರೋಂತ ಕತೆನ ಫಿಲ್ಮ್ ಆಗಿ ತೆಗ್ದಿದ್ದಾನೆ ಅಂತ ಹೇಳ್ತಾನೆ. ಹಾಗೆ ಮನುರಾಯ್ ಕೋರ್ಟ್ ನಲ್ಲಿ ನಾನು ಈ ಕತೆನ ವಿತ್ ಡ್ರಾ ಮಾಡ್ಕೊಂತೀನಿ ಅಂತ ಹೇಳ್ತಾನೆ. ಆಗ ಜಡ್ಜ್ ಆ ಕೇಸ್ ವಾಪಸ್ ತಗೊಂಡಿರೋದ್ರಿಂದ ಆ ಕೇಸ್ ನ ಅಲ್ಲೇ ಕ್ಲೋಸ್ ಮಾಡ್ತಾರೆ. ನಂತರ ಮನು ಸಿಂಗರಾಯ್ ವಾಸು ಹತ್ರ ಬಂದು ನಿನ್ ಮತ್ತೆ ಹುಟ್ಟಿರೋದಕ್ಕೆ ನನಗೆ ಬಹಳ ಖುಷಿ ಆಯ್ತು ಅಂತ ಹೇಳ್ತಾರೆ. ಆಗ ವಾಸು ಮನು ಹತ್ರ ನಾನು ಮತ್ತೆ ಯಾಕೆ ಹುಟ್ಟಿದೀನಿ ಅಂತ ಅರ್ಥ ಆಗ್ತಿಲ್ಲ, ರೋಜಿನೇ ಸತ್ತೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ಅಂತ ಹೇಳ್ತಾನೆ. ಆಗ ಮನು ರೋಜಿ ಇನ್ನು ಸತ್ತೋಗಿಲ್ಲ, ನೀನ್ ಸತ್ತೋದ ನಂತರ ರೋಜಿಗೆ ಏನ್ ಮಾಡ್ತಾರ ಅಂತ ಭಯಪಟ್ಟು ಅವಳನ್ನ ಒಂದು ಸೀಕ್ರೆಟ್ ಪ್ಲೇಸ್ ನಲ್ಲಿ ಇಟ್ಟಿದ್ದೆ ಅಂತ ಹೇಳ್ತಾನೆ. ನಂತರ ವಾಸು ಆ ಮಾತನ್ನ ಕೇಳಿ ಬಹಳಷ್ಟು ಸಂತೋಷ ಪಟ್ಟು ರೋಜಿನ ನೋಡೋದಕ್ಕೆ ಅಂತ ಹೊರಡ್ತಾನೆ. ಈ ಕಡೆ ರೋಜಿಗೆ ಬಹಳಷ್ಟು ವಯಸ್ಸಾಗಿರುತ್ತೆ. ನಂತರ ರೋಜಿ ವಾಸುನ ನೋಡಿ ಶ್ಯಾಮ್ ಸಿಂಗರಾಯ್ ನನಗೋಸ್ಕರ ಮತ್ತೆ ಹುಟ್ಟಿದ್ದಾನೆ ಅಂತ ಬಹಳಷ್ಟು ಖುಷಿ ಪಡ್ತಾಳೆ. ನಂತರ ರೋಜಿ ವಾಸು ಕೈನಲ್ಲೇ ಸಂತೋಷ ಪಡ್ತಾ ಸತ್ತೋಗ್ತಾಳೆ. ಇಲ್ಲಿಗೆ ಶ್ಯಾಮ್ ಸಿಂಗರಾಯ್ ಮೂವಿ ಎಂಡ್ ಆಗುತ್ತೆ. ಫ್ರೆಂಡ್ಸ್, ನಿಮಗೇನಾದ್ರೂ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.